ಸ್ವಲ್ಪ ದೊಡ್ಡ ಮಕ್ಕಳು ಅದರಲ್ಲಿ ಆರಿಸ್ಕೊಂಡ್ಬಿಟ್ಟು ಕಟ್ಟಿಗೆ ನಿರ್ಮಲ ಅಂತೇಳಿ ಕಟ್ಟಿಗೆ ತರಕ್ಕೆ ಅಲ್ಲಿ ನಮ್ಮ ಶಾಲೆ ಹತ್ರನೇ ಪ್ಲಾಂಟೇಷನ್ ಇತ್ತು. ಒಣದನ್ನ ತರಿಸ್ಬೇಕು ಅಂತೇಳಿ ಇಬ್ಬರು ಕರ್ಕೊಂಡೋಗಿ ನಾನೇನು ಮಾಡಿದೆ ಅವ್ರ ಹತ್ರ ಶಿಷ್ಟು ಹೊಲ್ಸ್ಕೊಂಡು ತಂದೆ. ಆಮೇಲೆ ಅಷ್ಟೊತ್ತಿಗೆ ಬಿಒ ಬಂದ್ಬಿಟ್ಟರು. ಅವರು ಕಂಪ್ಯೂಟರ್ ಯುಗದಲ್ಲೂ ಓರ್ವ ವ್ಯಕ್ತಿ ಇವತ್ತಿಗೂ ರೇಡಿಯೋ ಮೊರೆ ಹೋಗಿದ್ದಾರೆ. ವಿಜಯಪುರ ಜಿಲ್ಲೆಯ ನಾಲತವಾಡ ಪಟ್ಟಣದ ನೇಕಾರ ಸಮಾಜದ ಹಿರಿಯರಾದ ಸಂಗಪ್ಪ ಸಂಗನಬಸಪ್ಪ ಹಾವೇರಿ ನಾಲ್ಕು ದಶಕಗಳಿಂದ ರೇಡಿಯೋ ಮೊರೆ ಹೋಗಿದ್ದು, ಇನ್ನು ಸಂಗಪ್ಪ ಸಣ್ಣ ಮಸಾಲೆ ವ್ಯಾಪಾರಸ್ಥರಾಗಿದ್ದಾರೆ. ಅಲ್ಲದೆ ಮುಂಚಾಣೆಯಿಂದ ಸಂಜೆಯವರೆಗೂ ಯಾವುದೇ ಕಾರ್ಯಕ್ರಮ ತಪ್ಪಿಸದೆ ರೇಡಿಯೋನ ಕೇಳ್ತಾರಂತೆ. ಅಲ್ಲದೆ ಗೆಳೆಯರ ಬಳಗ, ವನಿತಾ ವಿಹಾರ ನಾಟಕಗಳು ಮತ್ತು ಕೃಷಿ ರಂಗ ರಾತ್ರಿ ನಾಟಕಗಳು ಬಹಳ ಒಳ್ಳೆಯ ವಿಚಾರ, ರೇಡಿಯೋ ಅಲ್ಲಿ ಕೇಳುತ್ತಾರೆ ಎಂದರು. ಇನ್ನು ಸಂಗಪ್ಪನವರು ಟಿವಿ ಬಹಳ ನೋಡಲ್ಲ ಎಂದಿದ್ದಾರೆ. ನಮಸ್ಕಾರ ರೀ, ನಾವು ಸಂಗಪ್ಪ ಹಾವೇರಿ ನಾಲ್ತೋಡ ಅಂತೇಳಿ ಸಣ್ಣ ವ್ಯಾಪಾರಸ್ಥರು. ಈ ಸಣ್ಣ ವ್ಯಾಪಾರ ಮಾಡ್ತಾ ಮಾಡ್ತಾ ನಾವು ಚಿಕ್ಕಂದಿನಿಂದ ಇಪ್ಪತ್ತೈದು ವರ್ಷದಲ್ಲಿ ನಮ್ಮ ತಿಳುವಳಿಕೆ ಬಂದಲ್ಲಿಂದ ರೇಡಿಯೋ ಕೇಳ್ತಾನೆ ಇದ್ದೀವಿ. ಮುಂಜಾನೆ ಒಂದನೇ ಕಾರ್ಯಕ್ರಮ ಮತ್ತು ಆಮೇಲೆ ಚಿತ್ರಗೀತೆಗಳನ್ನು ಕೇಳೋದು, ಆಮೇಲೆ ಮಧ್ಯಾಹ್ನ ಚಿತ್ರಗೀತೆಗಳನ್ನು, ಕೆಲವೊಂದು ಮಹಿಳಾ ವಿಹಾರ ಮತ್ತು ಗೆಳೆಯರ ಬಳಗ ಮತ್ತು ನಾಟಕಗಳು ರಾತ್ರಿ ಇವೆಲ್ಲ ನಾವು ಕೇಳ್ತಾನೆ ಬಂದೀವಿ. ರೇಡಿಯೋ ಕೇಳೋದ್ರಿಂದ ನಮ್ಮ ಮನಸ್ಸು ಆನಂದ ಇರ್ತದೆ ಯಾವಾಗಲೂ. ಈ ಟಿ ವಿ ಕಾರ್ಯಕ್ರಮದಾಗ ನಾವು ಹೆಚ್ಚಾಗಿ ಆಸಕ್ತಿ ಕಡಿಮೆ, ಹೀಗಾಗಿ ನಾವು ರೇಡಿಯೋದ ಭಾಳ ಪ್ರೀತಿ. ಇನ್ನುವರೆಗೆ ಆದರೂ ನಾವು ರೇಡಿಯೋ ಕೇಳ್ಕೊಂಡು ಬಂದಿದ್ದೀವಿ. ಈಗ ಇತ್ತೀಚೆಗೆ ರೇಡಿಯೋ ಬಂದ್ ಆಗ್ತದೆ, ಅದಕ್ಕೆ ನೀವೇನಾದ್ರೂ ರೇಡಿಯೋ ಈಗಿನ ಜನರೇಟರ್ಗೆ ಅವು ರೇಡಿಯೋನೂ ಸಿಗುವುದಿಲ್ಲರಿ ಈಗ ಭಾಳ, ಅದ್ರದ್ದು ಬಳಕೆ ಒಳಗಿಲ್ಲ. ಅದಕ್ಕೆ ರೇಡಿಯೋ ಕೆಡ್ತಾವಕ್ಕೆ ಮತ್ತೆ ಮಾಡ್ಸೋಕೆ ಅದು ರಿಪೇರಿನ ಆಗೋದಿಲ್ಲ. ಹೀಗಾಗಿ ಈಗ ಟಿ ವಿ ಇದ್ರೊಳಗೆ ಬಂದಾವು, ಮೊಬೈಲ್ದಾಗ ಬಂದಾವು, ಹೀಗಾಗಿ ಆ ರೇಡಿಯೋದ ಬಳಕೆ ಕಮ್ಮಾಗಿದೆ. ನಾವೇನದ ಅದನ್ನು ಕಾಯ್ಕೊಂಡು ಬಂದ್ವಿ. ಎಷ್ಟು ವರ್ಷ ಆಯ್ತು ಸುಮಾರು ರೇಡಿಯೋ ಕೇಳಿದ್ರೆ? ಒಂದು 40 ವರ್ಷ. ಈ ರೇಡಿಯೋ ಕೇಳೋದ್ರಿಂದ ಮನಸ್ಸು ಸ್ವಲ್ಪ ಆನಂದ, ಯಾಕಂದ್ರೆ ನೋಡೋದಕ್ಕಿಂತ ಕೇಳೋದು ಮನ್ಸಿಗೆ ಭಾಳ ಆನಂದ. ಏನು ನಾವು ಸಂಗೀತ ಕಾರ್ಯಕ್ರಮ ಆಯ್ತು, ಕೆಲವೊಂದು ವಾರ್ತೆ ಎಲ್ಲ ವಿಷಯಗಳು ತಿಳಿತಾವೆ, ಹಿಂಗಾಗಿ ನಾವು ರೇಡಿಯೋದ ಮೇಲೆ ಭಾಳ ಪ್ರೀತಿ. ಏನು ಮಾಡಿದ್ರಿ ಕೆಲಸ ಸರ್? ನಾವು ಮೂಲತಃ ನೇಕಾರರು. ಈಗೇನದ ಅದು ನೇಕಾರಿಕೆ ಸರಿಯಾಗಿ ನಡೆಯಲಾದ ಕಾರಣ ನಾವು ಸಣ್ಣ ವ್ಯಾಪಾರ ಮಾಡ್ತಾ ಸಂತೆ ಪೇಟೆ ಆಗ್ತದೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ವಿಜಯಪುರ. In print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.